ಮುಕೇಶ್ ಅವರು ಅವರ ಅಂಗಡಿಯಲ್ಲಿ ಸಾಯಂಕಾಲ ಹನುಮಾನ್ ಚಾಲೀಸ ಹಾಕೊಂಡು ಪ್ರತಿನಿತ್ಯದಂತೆ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಆರೇಳು ಜನ ಕಿಡಿಗೇಡಿಗಳು ಪಕ್ಕದಲ್ಲಿ ಮಸೀದಿಯಲ್ಲಿ ಆಜಾನ್ ನಡೀತಾ ಇದೆ, ಆ ಟೈಮ್ನಲ್ಲಿ ಹನುಮಾನ್ ಚಾಲೀಸ ನೀವು ಹಾಕಬಾರದು ಅಂತ ಹೇಳಿ ಇವ್ರ ಹತ್ರ ಬಂದು ತಕರಾರನ್ನ ಪ್ರಾರಂಭ ಮಾಡಿದ್ರು. ಇವರು ನಮ್ಮ ಹಾಡನ್ನ ನಾವು ಯಾಕೆ ಹಾಕೊಳ್ಬಾರದು ಅಂತ ಮುಕೇಶ್ ಪ್ರಶ್ನೆ ಮಾಡಿದ್ದಕ್ಕೆ ಅಂಗಡಿಯಿಂದ ಎಳೆದು ಹೊಡೆಯೋ ಅಂತ ಪ್ರಯತ್ನ ನಡೆದಿದೆ. ಅವರನ್ನ ಎದುರಿಸುವಂತ ಒಂದು ಹೊರಗಡೆ ಹೋದಾಗ ಆರೇಳು ಜನ ಸೇರ್ಕೊಂಡು ಮುಕೇಶಿಗೆ ಮೈಯಿಗೆ ಬೆನ್ನಿಗೆ ಮುಖಕ್ಕೆ ತಲೆಗೆ ಸಾಕಷ್ಟು ಪೆಟ್ಟಾಗುವಂತ ರೀತಿಯಲ್ಲಿ ಹೊಡೆದಿದ್ದಾರೆ. ಆರೇಳು ಜನ ಒಬ್ಬ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಎಲ್ಲಾ ಇನ್ಸಿಡೆಂಟು ಕೂಡ ಮೂರ್ನಾಲ್ಕು ಸಿಸಿಟಿವಿ ಕ್ಯಾಮ್ರಾಗಳಲ್ಲಿ ಇದು ಕ್ಯಾಪ್ಚರ್ ಆಗಿದೆ. ನಿನ್ನೆ ರಾತ್ರಿ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕೇಸ್ ಮೇಲೆ FIR ಹಾಕಬೇಕು ಅಂತ ಹೋದ್ರೆ ರಾತ್ರಿ 10:30 ಆದರೂ ಕೂಡ ಪೊಲೀಸ್ನವರು FIR ಅನ್ನ ದರ್ಜ್ ಮಾಡಲಿಕ್ಕೆ FIR ನ ಮಾಡಲಿಕ್ಕೆ ಹಿಂದೆ ಅಟಾಗ್ತಾ ಇದ್ರು. ನಿನ್ನೆ ರಾತ್ರಿ PC ಮೋಹನ್ ಅವರು, ನಾವು, ನಮ್ಮ ನಾಯಕರಾದಂತಹ ಶಿವಕುಮಾರ್ ಅವರು, MLA ಅವರು ಎಲ್ಲರೂ ಮಾತನಾಡಿದ ಮೇಲೆ ರಾತ್ರಿ 11:30 ಅಷ್ಟೊತ್ತಿಗೆ FIR ಅನ್ನ ರಿಜಿಸ್ಟರ್ ಮಾಡುವಂತ ಕೆಲಸ ಮಾಡಿದ್ರು. FIR ಅಲ್ಲೂ ಕೂಡ ಮುಕೇಶ್ ಅವರಾಗಿರ್ಲಿ, ಇಲ್ಲಿನ ನಮ್ಮ ಅಕ್ಕಪಕ್ಕದ ಅಂಗಡಿಯವರಾಗ್ಲಿ ಘಟನೆ ನೋಡಿರುವಂತವ್ರು ಹೇಳ್ತಾ ಇರೋದು, ಘಟನೆಯನ್ನ ಡೈಲ್ಯೂಟ್ ಮಾಡುವಂತ ದೃಷ್ಟಿಯಲ್ಲಿ FIR ರೀತಿ ದರ್ಜ್ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸೆಂಟ್ರಲ್ DCP ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ದೂರವಾಣಿಯಲ್ಲಿ ಮಾತನಾಡಿದ್ದೀವಿ. DCP ಅವರಿಗೆ ಎರಡು ವಿಷಯ ತಿಳಿಸಿದೆ. ಒಂದು, ಇದ್ಯಾವುದೋ ಯಾರಿಗೂ ಕಣ್ಣಿಗೆ ಕಾಣಿಸದಲ್ಲೇ ಇದ್ದಾಗ ನಡೆದಿರೋ ಘಟನೆ ಅಲ್ಲ, CCTVಯಲ್ಲಿ ಇಡೀ ಇನ್ಸಿಡೆಂಟು ಇಡೀ ಕ್ರೈಮು ಕ್ಯಾಪ್ಚರ್ ಆಗಿದೆ, ಒಂದೊಂದು ಕ್ಷಣನೂ ಕೂಡ ರೆಕಾರ್ಡ್ ಆಗಿದೆ. ಯಾರು ಆರೇಳು ಜನ ಬಂದಿದ್ರು, ಅವ್ರು ಏನ್ ಬಟ್ಟೆ ಹಾಕೊಂಡಿದ್ರು, ಅವ್ರು ಯಾವ ರೀತಿ ಇದ್ದಾರೆ, ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇಲ್ಲೇ ಲೋಕಲ್ ಹುಡುಗರವರು ಅನ್ನೋದು ಕೂಡ ಎಲ್ರಿಗೂ ಕೂಡ ಮಾಹಿತಿ ಇದೆ. CCTVಯಲ್ಲಿ ಏನು ರೆಕಾರ್ಡ್ ಆಗಿದೆ ಅದರ ಆಧಾರದ ಮೇಲೇನೆ ಕೇಸ್ ದಾಖಲಾಗಬೇಕು. CCTVಯಲ್ಲಿ ಕ್ಯಾಪ್ಚರ್ ಆಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಕ್ರೈಮ್ ಮಾಡಿರೋ ವ್ಯಕ್ತಿ ಕೂಡ ಕ್ರೈಮ್ ರಿಜಿಸ್ಟರ್ ಆದ್ಮೇಲೆ ಅವರನ್ನು ಅರೆಸ್ಟ್ ಆಗಬೇಕು ಅನ್ನುವಂತ ಡಿಮ್ಯಾಂಡ್ ಮಾಡಿದ್ದೀವಿ. ಇಲ್ಲಿವರೆಗೆ 3 ಜನ ಅರೆಸ್ಟ್ ಆಗಿದ್ದಾರೆ ಅಂತ DCP ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದ್ಯಾವುದೋ ಬೇರೆ ಊರಿಗೆ ಓಡೋಗಿ ಇನ್ಯಾವುದೋ ಒಂದು ಪಿತೂರಿ ಮಾಡಿ ಇನ್ನೇನೋ ಮಾಡಿರುವಂತ ಕೇಸ್ ಅಲ್ಲ ಇದು. ಇದಕ್ಕೇನು ಬಂಧಿಸಕ್ಕೆ ತಿಂಗಳಾನ್ಗಟ್ಲೆ ಟೈಮ್ ಬೇಕಾಗುವಂತ ಕೇಸ್ ಅಲ್ಲ ಇದು. DCP ಅವರಿಗೆ, ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಕೊಟ್ಟಿರುವಂತ ವಾರ್ನಿಂಗ್ ಅಂದ್ರೆ, ಇವತ್ತು ರಾತ್ರಿ ಒಳಗೆ ತಪ್ಪಿದ್ರೆ ನಾಳೆ ಬೆಳಗ್ಗೆ ಒಳಗೆ ಇನ್ನು 3 ಜನ ಯಾರ್ಯಾರು CCTVಯಲ್ಲಿ ಕಾಣಿಸ್ತಾ ಇದ್ದಾರೆ ಅವರೆಲ್ಲರದ್ದು ಕೂಡ ನಾಳೆ ಬೆಳಗ್ಗೆ ಒಳಗಡೆ ಅರೆಸ್ಟ್ ಆಗಲೇಬೇಕು. ಕೋರ್ಟಿಗೆ ನೀವು ಅವರನ್ನ ನಾಳೆ ಬೆಳಗ್ಗೆ ಯಾರ್ಯಾರು CCTVಯಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಕೋರ್ಟಿಗೆ ನೀವು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಬೇಕು. ಅವ್ರ ಮೇಲೆ ಯಾವುದೇ ರೀತಿ ಕೇಸ್ ಡೈಲ್ಯೂಟ್ ಮಾಡುವಂತ ಅಥವಾ ಅವರಿಗೆ ನಾಳೆ ಕೋರ್ಟಲ್ಲಿ ಶಿಕ್ಷೆ ಸಿಗದಲೇ ಇರೋ ರೀತಿ ಕೇಸ್ ಹಾಕಬೇಕಾದ್ರೇನೆ ಅದನ್ನ ಡೈಲ್ಯೂಟ್ ಮಾಡುವಂತ ಯಾವುದೇ ರೀತಿಯ ಪ್ರಕ್ರಿಯೆಗಳಿಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ನಾಳೆ ಒಳಗಾಗಿ ಇನ್ ಮಿಕ್ಕ ಅಷ್ಟು ಆರೋಪಿಗಳನ್ನ ಬಂಧಿಸಲಿಲ್ಲ ಅಂತಂದ್ರೆ ನಾಳೆ PC ಮೋಹನ್ ಸಾಹೇಬರು, ನಾನು, ನಮ್ಮ ಎಲ್ಲ ಕಾರ್ಯಕರ್ತರು ನಾಳೆ 12:00 ಇದೇ ನಗರದ ಪೇಟೆಗೆ ಇದೇ ರಸ್ತೆಗೆ ಬಂದು ಸಾತ್ವಿಕ ಸಿಟ್ಟು ಸಾತ್ವಿಕ ಶಕ್ತಿ ಏನಿರುತ್ತೆ ಅನ್ನುವಂತ ಪ್ರತಿಭಟನೆಯ ಶಕ್ತಿಯ ನಾವೆಲ್ಲರೂ ಕೂಡ ತೋರಿಸ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.